ಚಿಕ್ಕಪೇಟೆ ಬಿಜೆಪಿ ಟಿಕೆಟ್ ಗೆ ಬಾರಿ ಫೈಟ್ ಸುದೀಪ್ ಆಪ್ತ ಜಾಕ್ ಮಂಜು ಪೈಪೋಟಿ ರಮೇಶ್ ವರ್ಸಸ್ ಉದಯ್ ಗೌಡಾಚಾರ್ ವರ್ಸಸ್ ಜಾಕ್ ಮಂಜು ಯಾರಿಗೆ ಸಿಗುತ್ತೆ ಚಿಕ್ಕಪೇಟೆಯ ಬಿಜೆಪಿ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಒಂದೊಂದು ದಿನ ಒಬ್ಬರ ಹೆಸರು ಕೇಳಿ ಬರ್ತಾ ಇತ್ತು ಹಾಲಿ ಬಿ ಜೆ ಪಿ ಶಾಸಕರು ಉದಯ್ ಗರುಡಾಚಾರ್ ಈ ಹಿಂದೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರಂತೆ ಉದಯ್ ಗರುಡಾಚಾರ್ ಅನ್ನೋ ಒಂದು ಚರ್ಚೆ ಕೂಡ ಇತ್ತು ಬಟ್ ಅದಾಗಿಲ್ಲ ನೋಡುವ ಎನ್ ಆರ್ ರಮೇಶ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯಲ್ಲಿ ಬೆಂಗಳೂರು ಭಾಗದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿತ್ತುಕೊಂಡು ಬೇರೆ ಬೇರೆಯವ್ರ ಮೇಲೆ ಕಂಪ್ಲೇಂಟನ್ನು ಕೊಟ್ಟುಕೊಂಡು ಕೆಲವೊಂದಿಷ್ಟು ಹಗರಣಗಳನ್ನು ಬಯಲಿಗೆ ಇಳಿತೀನಿ ಅಂತ ಹೇಳಿ ಮಾಡ್ತಿರ್ತಕ್ಕಂಥ ಪಕ್ಷದ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಎನ್ ಆರ್ ರಮೇಶ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಚಿಕ್ಕಪೇಟೆಗೆ ಈ ನಡುವೆ ಕಿಚ್ಚ ಸುದೀಪ್ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಹೆಸರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅದು ಕಿಚ್ಚ ಸುದೀಪ್ ಅವರ ಆಪ್ತ ಮಿತ್ರ ನಿರ್ಮಾಪಕ ಜಾಕ್ ಮಂಜು ಸೊ ಜಾಕ್ ಮಂಜು ಚಿಕ್ಕಪೇಟೆಗೆ ಬರ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸುದೀಪ್ಗೆ ಕೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಅದಕ್ಕೆ ಮುಂಚೆ ಅವ್ರ ಮನೆ ಹತ್ರ ಮಾತಾಡ್ಬೇಕಾದ್ರೆ ಟಿಕೆಟ್ ಕೇಳಿದ್ರೆ ಅಂತ ಕೆಲವೊಂದಿಷ್ಟು ಫ್ರೆಂಡ್ಸ್ ಗೆ ಅಂತ ಜಾಕ್ ಮಂಜು ಅಂತ ಕೇಳಿಲ್ಲ ಅವರು ಸೊ ನಿಮ್ಮ ಆಪ್ತರಿಗೆ ಟಿಕೆಟ್ ಕೇಳಿದಿರಂತೆ ಈ ಕ್ಷೇತ್ರದಿಂದ ಅಂತ ಕೇಳಿದ್ರು ನಾನು ಯಾರಿಗೂ ಟಿಕೆಟ್ ಕೇಳಿಲ್ಲ ಸ್ಪರ್ಧೆ ಮಾಡಲ್ಲ ಯಾರಿಗೂ ಕೇಳಿಲ್ಲ ಯಾರಿಗೂ ಕೋಡ್ಸಲ್ಲ ಅಂತ ಹೇಳಿದ್ರು ಇನ್ನೂ ಕೆಲವರು ಜನ ಹೇಳ್ತಿದ್ರು ಸುದೀಪ್ ಅವರು ತಂದೆನೇ ಎಲೆಕ್ಷನ್ ನಿಲ್ಸ್ತಾರಂತೆ ಹಂಗೆ ಹಿಂಗೆ ಅಂತ ಬಟ್ ಯಾವ್ದು ಇಲ್ಲ ಅಂತ ಹೇಳಿದ್ರು ಬಟ್ ಜಾಕ್ ಮಂಜು ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸುದೀಪ್ ಅವರು ಟಿಕೆಟ್ ಕೇಳಿದ್ರೆ ಆತ್ಮ ಸ್ನೇಹಿತನಿಗೆ ಅನ್ನೋ ಲೆಕ್ಕಾಚಾರ ಇದೆ ಬಹುಶಃ ಒಂದ್ ವೇಳೆ ಅದ್ ನಿಜನೇ ಆಗಿದ್ರೆ ಅಂದ್ರೆ ಸುದೀಪ್ ಕೇಳಿರೋದು ನಿಜ ಆಗಿದ್ರೆ ಜಾಕ್ ಮಂಜಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಯಾಕಂದ್ರೆ ಸುದೀಪ್ ಸಿ ಎಂ ಬೊಮ್ಮಾಯಿ ಅವರಿಗೆ ತುಂಬಾ ಆತ್ಮೀಯರು ಮಾಮಾ ಅಂತ ಕರಿತಾ ಇದ್ರು ಅವ್ರ ಪಕ್ಕದಲ್ಲೇ ಕೂತು ಪ್ರೆಸ್ ಮೀಟ್ ಮಾಡಿ ಬಿಜೆಪಿಗೆ ಅಧಿಕೃತವಾಗಿ ಸಪೋರ್ಟ್ ಮಾಡಿದ್ದಾರೆ ಜಾಕ್ ಮಂಜು ರಾಜಕಾರಣಕ್ಕೆ ಬರಬಹುದು ಚಿಕ್ಕಪೇಟೆಯನ್ನು ಟಿಕೆಟ್ ಪಡಿಬಹುದು ಸೊ ಚಿಕ್ಕಪೇಟೆ ಹೆಂಗಾಗಿದೆ ಅಂದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷೆ ಜಾಸ್ತಿ ಕಾಂಗ್ರೆಸ್ ಅಲ್ಲೂ ಜಾಸ್ತಿ ಅಲ್ಲಿ ಕೆಜೆ ಬಾಬಾ ಬೇರೆ ಬಂದು ಫುಲ್ ಒಂದ್ ರೀತಿ ಜಾತ್ರೆ ಮಾಡಾಕ್ಬಿಟ್ರು ಚಿಕ್ಕಪೇಟೆ ಕ್ಷೇತ್ರನ ಎ ಪಿ ಬ್ರಿಜೇಶ್ ಕಳಾಪ ಇದಾರಲ್ಲಿ ಅಲ್ಲಿ ಹೌದು ಸೊ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾ ಇದ್ದಾರೆ ಆಕಾಂಕ್ಷಿಗಳು ಬರ್ತಾರೆ ಚಿಕ್ಕಪೇಟೆ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ನನಗೆ ಟಿಕೆಟ್ ಅಂತ ಚಿಕ್ಕಪೇಟೆ ಜನ ಕನ್ಫ್ಯೂಷನ್ ಕನ್ಫ್ಯೂಷನ್ ಸೊ ಯಾರಿಗಪ್ಪ ಓಟ್ ಹಾಕಬೇಕು ಅಂತ ನೋಡೋಣ ಫೈನಲ್ ಆಗಿ ಅಂತಿಮವಾಗಿ ಯಾರು ಹಾಕ್ಬಹುದು ಅಂತ ಜಾಕ್ ಮಂಜು ಸುದೀಪ್ ಓಕೆ ಅಂದ್ರೆ ಮೋಕ್ಷ ಟಿಕೆಟ್ ಮಾಡ್ಕೊಬಹುದು ಬಟ್ ಎನ್ ಆರ್ ರಮೇಶ್ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಜಯನಗರ ಕೇಳಿದ್ರು ಅವರು ಬೇಡ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲೂ ಕೂಡ ಅವರು ವರ್ಕೌಟ್ ಮಾಡ್ತಾರೆ ಚಿಕ್ಕಪೇಟೆ ಟಿಕೆಟ್ಗಾಗಿ ಉದಯ್ಗೌಡ ಸಿಟ್ಟಿಂಗ್ ಎಮ್ ಎಲ್ ಎ ತಪ್ಪಿಸ್ಬಿಡ್ತಾರಾ ಏನೋ ಕಾಂಗ್ರೆಸ್ ಚರ್ಚೆ ಮಾಡ್ತಿದ್ರು ಅಂತೆಲ್ಲ ಎಲ್ಲ ಅಂತ ಕಂತೆಗಳು ಹೌದು ಯಾವುದು ಕನ್ಫರ್ಮ್ ಇಲ್ಲ ನೋಡೋಣ ನಿಮ್ಮ ಪ್ರಕಾರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಶಾಸಕರಾಗಬೇಕು ಕಮೆಂಟ್ ಮಾಡಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದವ್ರು ಆಗಿದ್ರೆ ಜೊತೆಗೆ ನೆಕ್ಸ್ಟ್ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿವಿಯ ಕಳಕಳಿ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ನೀವು ಯಾವುದೇ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಕೂಡ ಈ ವಿಡಿಯೋವನ್ನು ನೋಡ್ತಿದ್ರಲ್ಲಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಈ ಬಾರಿ ಈ ಬಾರಿಯ ಚುನಾವಣೆ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಭ್ರಷ್ಟಾಚಾರ ಚುನಾವಣೆಯಲ್ಲಿ ಕಾಣಿಸ್ಕೊಳ್ಬಾರ್ದು ಭ್ರಷ್ಟರಿಗೆ ಅಯೋಗ್ಯರಿಗೆ ಯಾವುದೇ ಕಾರಣಕ್ಕೂ ಓಟನ್ನು ಹಾಕಬೇಡಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ